ಸೊ ನಿಯಮಗಳೇನಾದ್ರೂ ಬದಲಾವಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆಯಾ ಸರ್ಕಾರ ಸೊ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರೋನಾ ಸೋಂಕು ತಗ್ಗಿದೆ ಹಾಗಾಗಿ ಬೆಂಗಳೂರಿನಲ್ಲಿ ನಿನ್ನೆ ಶೂನ್ಯ ಸಾವಾಗಿದೆ ಯಾವುದೇ ಸಾವುಗಳಾಗಿಲ್ಲ ನಿನ್ನೆ ಕೊರೋನಾದಿಂದಾಗಿ ಸೊ ಕೊರೊನಾ ತಗ್ಗಿದ ಬೆನ್ನಲ್ಲೇ ಹಬ್ಬಗಳಿಗೆ ವಿನಾಯಿತಿ ಸಿಗುತ್ತಾ ಮುಂದಿನ ಸಂಪುಟ ಸಭೆಯಲ್ಲಿ ನಿರ್ಬಂಧವನ್ನ ಸಡಿಲ ಮಾಡ್ತಾರ ಸೊ ಗಣೇಶ ಹಬ್ಬಕ್ಕೆ ಸ್ವಲ್ಪ ವಿನಾಯಿತಿ ಏನೇನಾದ್ರೂ ಸರ್ಕಾರ ಕೊಡುತ್ತಾ ನೋಡ್ಬೇಕು ಸೊ ಹಾಗಿದ್ದಾಗ ಆಯ್ಕೆಗಳೇನು ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳು ಗಣೇಶ ಹಬ್ಬಕ್ಕೆ ಪ್ರತ್ಯೇಕ ರೂಲ್ಸ್ ಅನ್ನ ಜಾರಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಈಗ ಒಂದಿಷ್ಟು ನಿರ್ಬಂಧವನ್ನ ಹಾಕಿದ್ದಾರೆ ಅದರ ಬದಲಾಗಿ ಒಂದಿಷ್ಟು ರೂಲ್ಸ್ ಅನ್ನ ಹಾಕಬಹುದು ಸಾರ್ವಜನಿಕ ಸ್ಥಳಗಳಲ್ಲಿ ಉತ್ಸವ ಬೇಕಾ ಬೇಡ್ವಾ ನಿರ್ಧಾರವನ್ನ ಕೈಗೊಳ್ಳಬಹುದು ಕೊಟ್ಟರೂ ಕೂಡ ಒಂದಿಷ್ಟು ನಿರ್ಬಂಧವನ್ನ ಹೇರಿಕೊಡುವಂತ ಅವಕಾಶಗಳು ಇರಬಹುದೇನು ಆಚರಣೆಗೆ ಅವಕಾಶ ನೀಡಿ ಷರತ್ತನ್ನ ವಿಧಿಸಬಹುದು ಎಕ್ಸಾಕ್ಟ್ಲಿ ಇಂತಿಷ್ಟೇ ಜನ ಇರಬೇಕು ಅಂತೇಳಿ ಒಂದಿಷ್ಟು ಷರತ್ತುಗಳನ್ನು ವಿಧಿಸ್ತಾರೆ ವಿಧಿಸಿ ಆಚರಣೆಗೆ ಅವಕಾಶ ಕೊಡಬಹುದು ಸಾರ್ವಜನಿಕವಾಗಿ ಕೂಡಿಸೋಕ್ಕೂ ಕೂಡ ಅವಕಾಶ ಮಾಡಿಕೊಡಬಹುದು ಗಣೇಶ ಮೂರ್ತಿ ವಿಸರ್ಜನೆಗೆ ಪ್ರತ್ಯೇಕ ಮಾರ್ಗಸೂಚಿ ಸಾಧ್ಯತೆ ಇದೆ ಈಗ ಮನೆಯಲ್ಲಿ ಇರುವಂತಹ ಗಣಪತಿಯನ್ನ ವಿಸರ್ಜನೆ ಮಾಡೋಕೆ ಅದೇ ಏರಿಯಾದಲ್ಲೇ ಮಾಡಬೇಕು ಅಂತಿದೆಯಲ್ಲ ಹಾಗೆ ಸೊ ತಜ್ಞರ ವರದಿ ಆಧರಿಸಿ ಮುಂದಿನ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ ಮೂರನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಟಫ್ ಸಾಧ್ಯತೆ ಕೂಡ ಇದೆ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುಖೇಶ್ ಈಗ ಆಯ್ಕೆಗಳು ಸರ್ಕಾರದ ಮುಂದೆ ಅಂತೂ ಇದೆ ಬಟ್ ಎಲ್ಲ ಬದಲಾವಣೆ ಮಾಡೋಕ್ ತಯಾರಿಯಲ್ಲಿ ಇದೆಯಾ ಸರ್ಕಾರ ಅರುಣ್ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರುಗಳೇ ಯಾಕಂದ್ರೆ ಸರ್ಕಾರದ ಭಾಗವಾಗಿರುವಂತಹ ಸಚಿವರುಗಳೇ ಸುಮಾರು ಎರಡು ಮೂರು ಜನ ಆಚರಣೆಗೆ ಅವಕಾಶ ಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು ಮತ್ತು ಕಳೆದ ಎರಡು ವರ್ಷದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಅಂದರೆ ಕರೋನಾ ಕಾರಣಕ್ಕಾಗಿ ಆದಂಥ ಬೆಳವಣಿಗೆಯನ್ನು ಮೀರಿ ಈ ಬಾರಿ ಎರಡನೇ ಅಲೆ ಮುಗಿತಾ ಇರೋದರಿಂದ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಒತ್ತಡವನ್ನು ಮತ್ತು ಬೇಡಿಕೆಯನ್ನು ತಂದಿದ್ದಾರೆ ಆದರೆ ಸರ್ಕಾರ ಅಷ್ಟು ಸುಲಭಕ್ಕೆ ಒಪ್ಪಿಕೊಳ್ಳುತ್ತಾ ಅನ್ನುವಂಥದ್ದು ಪ್ರಶ್ನೆ ಕಾರಣ ಏನು ಅಂತಂದರೆ ಎರಡನೇ ಅಲೆ ಮುಗಿತಿದೆ ಅನ್ನುವಂಥ ಮಾತಿನ ಮಧ್ಯೆಯಲ್ಲಿ ಮೂರನೇ ಅಲೆಯ ಭೀತಿ ಕೂಡ ಆವರಿಸಿರೋದ್ರಿಂದ ಮತ್ತು ಬೇರೆ ಬೇರೆ ಹಂತಗಳಲ್ಲೂ ಕೂಡ ಯಾವುದಕ್ಕೂ ಅವಕಾಶವನ್ನು ಮಾಡಿ ಕೊಡದೇ ಇರೋದರಿಂದ ಇದೊಂದು ಕಾರಣಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ರೆ ಮತ್ತೆ ಪರಿಸ್ಥಿತಿ ಕೈ ಮೀರಿದ್ರೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಚಿಂತನೆ ನಡೀತಾ ಇದೆ ಅನ್ನುವಂಥದ್ದು ಅಷ್ಟು ಸುಲಭಕ್ಕೆ ಗಣೇಶ ಹಬ್ಬದ ಸಂಭ್ರಮದ ಆಚರಣೆಗೆ ಅನುಮತಿ ಸಿಗುವಂತ ಸಾಧ್ಯತೆ ಸದ್ಯಕ್ಕಿಲ್ಲ ಆದ್ರೆ ಸರ್ಕಾರದ ಮುಂದೆ ತಜ್ಞರ ಸಲಹೆ ಅಭಿಪ್ರಾಯಗಳು ಸೇರಿದಂತೆ ಪಾಸಿಟಿವಿಟಿ ರೇಟ್ ಡೆತ್ ರೇಟ್ ಮತ್ತು ಮೂರನೇ ಅಲೆಯ ವಿಚಾರವನ್ನು ವಿಮರ್ಶೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು